ಈ ಚಿತ್ರದ ಕುರಿತು ತುಂಬಾ ಮಾತಿದೆ ಹೇಳೋಕೆ. ಸಾಮಾನ್ಯವಾಗಿ ಚಿತ್ರ ಅಂತ ಮಾಡಿದಾಗ ನಮಗೆ ಕಥೆ ಕಥಾ ಹಂದರ ಅದರ ಆಡಕ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಅಸ್ಪಷ್ಟತೆ ಇವುಗಳಲ್ಲಿ ತುಂಬ ಠಾಳ ಕಾಣಿಸುತ್ತೆ. ಒಬ್ಬ ಸಂಭಾಷಣೆಕಾರ ನಿರ್ದೇಶನಕ್ಕೂ ಆ ನಿರ್ದೇಶನಕ್ಕೂ ಹೇಗೆ ಸೈ ಅನ್ನೋದಕ್ಕೆ ಇದೊಂದು ತುಂಬ ಒಳ್ಳೆಯ ದೃಷ್ಟಾಂತದ ಹಾಗೆ ಉದಾಹರಣೆಯಾಗಿ ಕಾಣಿಸುತ್ತೆ. ನನಗೆ ಇದರಲ್ಲಿ ಅಧ್ಯಾತ್ಮವನ್ನು ಅನ್ವಯವಾಗಿ ನೋಡುವಂತಹ ಮನಸ್ಸಾಗುತ್ತೆ. ಇತ್ತೀಚೆಗೆ ನಮ್ಮನ್ನು ಅಗಲದಂತಹ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಅವರ ಸಾಲುಗಳು ತುಂಬ ಮಾರ್ಮಿಕವಾಗಿವೆ. ನಿಂತ ನೀರ ಕಲಕಬೇಡಿ ಕಲ್ಲುಗಳೆ, ಹೂವು ದಳಗಳ ಇರಿಯಬೇಡಿ ಮುಳ್ಳುಗಳೆ, ಏನಿವೆಯೋ ನೋವು ಅವಕ್ಕೆ ತಮ್ಮದೇ, ಬಾಳಲಿ ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಈ ವೈಕಲ್ಯ ಅಂತ ನೋಡಿದಾಗ ಅದೊಂದು ದೈಹಿಕ ವೈಕಲ್ಯದ ಹಾಗೆ ಕಾಣಿಸೋಲ್ಲ, ನಮ್ಮೆಲ್ಲರಲ್ಲಿಯೂ ಅಂಥದ್ದೊಂದು ಮನೋವೈಕಲ್ಯ ಇದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಚಿಂತನೆಯಲ್ಲಿ ನಾವು ದೇಹದಲ್ಲಿ ಎಷ್ಟು ಸಬಲರಾಗಿದ್ದಾಗ್ಯೂ ಸಹ ಅಂತಿಮವಾಗಿ ನಮ್ಮ ಮನೋವೈಕಲ್ಯವೇ ದೈಹಿಕ ವೈಕಲ್ಯಗಿಂತಲೂ ಮಿಗಿಲಾದ್ದು ಅಂತ ಈಗ ಬಾರ್ ಬಾರಿ ಸಾಬೀತಾಗಿದೆ. ಅದರಲ್ಲೂ ಈ ಕೊರೋನೋತ್ತರ ಸಂದರ್ಭದಲ್ಲಿಂತೂ ನಮ್ಮನ್ನು ಆಳ್ತಿರುವಂಥವರು ಅಥವಾ ನಮ್ಮ ವೈದ್ಯಕೀಯ ಎಲ್ಲರೂ ಅಂತೆಲ್ಲ ಅಪವಾದಗಳಿವೆ, ಆದರೂ ಸಹ ಅವ್ರು ನಡ್ಕೊಳ್ತಿರೋ ರೀತಿಯಲ್ಲಿ ಗಮನಿಸ್ಕೊಂಡಾಗ ಅದು ಆನ್ವಯಿಕವಾಗಿ ನನಗೆ ಈ ಕಥೆ ಕಾಣಿಸುತ್ತೆ. ಭಾವನೆಗಳಿವೆ, ಅದರ ಜೊತೆ ಜೊತೆಗೆ ಕಾಮನೆಗಳಿವೆ. ಅವುಗಳು ಮನುಷ್ಯನನ್ನು ಮನುಷ್ಯ ಮನೋಭಿತ್ತಿಯನ್ನು ಹೇಗೆ ನೇರ್ಪುಗೊಳಿಸಬಹುದು ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ಪ್ರಾಯ ಅದನ್ನೆಲ್ಲ ಯೋಚನೆ ಮಾಡಿ ಅದನ್ನು ಇಷ್ಟು ಮಟ್ಟಿಗೆ ಅವ್ರು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಅಶ್ಲೀಲ ಎಲ್ಲೂ ಕಾಣಿಸೋಲ್ಲ ಈ ಸಿನಿಮಾದಲ್ಲಿ. ಶೀಲವಂತರ ಶೀಲದ ಕುರಿತಾಗಿಯೇ ಇದನ್ನು ಮಾತಾಡ್ತಾ ಇದ್ದಾರೆ ಸಿನಿಮಾದ ಅಡಕ ಮಾತಾಡುತ್ತೆ. ಯಾಕೆ ಅದನ್ನು ನಾನು ಒತ್ತೊತ್ತಿ ಹೇಳ್ತಿದ್ದೇನೆ ಅಂತಂದರೆ, ಕುಟುಂಬದವರು ಬಂದು ನೋಡಬೇಕಾದಂಥ ಪರಿಸ್ಥಿತಿಯಲ್ಲಿ ಅವರು ಮುಜುಗರವಾಗಬಹುದು ಅನ್ನೋದನ್ನು ತುಂಬ ಎಚ್ಚರದಿಂದ ಅದನ್ನು ಗಮನಿಸಿಯೇ ಅವರು ಈ ಸಂಭಾಷಣೆಯನ್ನು ಮತ್ತು ಕಥಾ ಹಂದರವನ್ನು ಹೆಣ್ಕೊಂಡಿರೋದು ನನಗೆ ಕಾಣಸಿಕ್ಕಿದೆ. ಬಾರ್ ಬಾರಿ ಕೂತು ಬಹಳ ಚರ್ಚೆ ಮಾಡಿದ್ದೇವೆ, ಅಹೋರಾತ್ರಿ ಕೂತು ಇದು ಬೇಕೆ ಇದು ಬೇಡವೆ, ದ್ವಂದ್ವಾರ್ಥ ಅಂತ ಎಲ್ಲಿಯೂ ಇಲ್ಲ. ಹಾಗೆ ನೋಡಿಕೊಂಡ್ರೆ ನಮ್ಮಲ್ಲಿ ತದ್ಧಿತಾರ್ಥ ಸಂಚಿತಾರ್ಥ ಅನೇಕ ಬಗೆಯ ಅರ್ಥಗಳು ಕಾಣಸಿಗುತ್ತವೆ, ಗೂಢಾರ್ಥ ಲಕ್ಷ್ಯಾರ್ಥ ಈ ಎಲ್ಲ ಅರ್ಥಗಳನ್ನು ಹೊರತುಪಡಿಸಿದಂಥ ಅನೇಕ ಅರ್ಥ ಮಥಿತಾರ್ಥವೂ ಒಂದು. ಈ ಮಥಿತಾರ್ಥಕ್ಕೆ ನಮ್ಮ ಈ ಗಾಲಿಕುರ್ಚಿಯ ರೋಮಿಯೋ, ಒಬ್ಬ ರೋಮಿಯೋನು ಮತ್ತು ಒಂದು ಗಾಲಿಕುರ್ಚಿಯನ್ನು ಒಂದು ಪ್ರತಿಮೆಯಾಗಿ ಬಳಸಿ ದೃಶ್ಯ ಕಟ್ಟಿಕೊಳ್ಳೋದಿದೆಯಲ್ಲ, ಅದು ಕನ್ನಡ ಚಿತ್ರ ಸಂದರ್ಭದಲ್ಲಿ ಚಿತ್ರರಂಗದ ಸಂದರ್ಭದಲ್ಲಿ ಒಂದು ವಿಶೇಷತ ತುಂಬ ವಿಶೇಷತಮವಾದಂತೂ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಚರ್ವಿತ್ ಚರವಣ ಮತ್ತು ಸಿದ್ಧಸೂತ್ರಗಳನ್ನೇ ಪ್ರಧಾನವಾಗಿ ಇರಿಸ್ಕೊಂಡು ಮಾಡುವಂಥ ಕೆಲಸದ ನಡುವೆ ಹೀಗೊಂದು ಆಲೋಚನೆ ಇದೆಯಲ್ಲ, ಒಂದು ಚಿಂತನಾ ಕ್ರಮ ಇದೆಯಲ್ಲ. ಒಬ್ಬ ಗಾಲಿಕುರ್ಚಿಯ ವ್ಯಕ್ತಿ ನಾನು ಮಾತಾಡ್ತಾ ಬರಬೇಕಾದ ಹೇಳಿದ್ದೆ, ನಾನು ಇಲ್ಲಿರಬೇಕಾದವ್ರು ನಾವಲ್ಲ, ಯಾರೆಲ್ಲ ಅಭಿವೃದ್ಧಿಗಾಗಿ ಮನೋವಿಕಲರು ಅಥವಾ ಅಂಗವಿಕಲರು ಅಂಥವ್ರಿಗಾಗಿಂದು ಪ್ರತ್ಯೇಕವಾದ ಇಲಾಖೆ ಇದೆ, ಅದಕ್ಕಾಗಿಂದು ಪ್ರತ್ಯೇಕವಾದ ಮಂತ್ರಾಲಯ ಇದೆ, ಆ ಎಲ್ಲರೂ ಇಲ್ಲಿದ್ದು ಇದನ್ನು ಆಶೀರ್ವದಿಸುವಂತಹ ಅಥವಾ ಇದನ್ನು ಅವರೇ ಸುಧಾಕೊಂಡು ಇದು ಮುನ್ನಡೆಸಿ ಅವರುಗಳ ಏಳಿಗೆಗೆ ಅಭ್ಯುದಯಕ್ಕೆ ಕಾರಣೀಭೂತರಾಗಬೇಕಾಗಿತ್ತು ಅಂತ ನಾನು ನಮ್ಮ ನಾಯಕ ನಟರಾದಂಥ ಚೇತನರಿಗೆ ರಾಮಚೇತನರಿಗೆ ಇದನ್ನು ಅರಿಕೆ ಮಾಡಿಕೊಂಡಿದ್ದೆ. ನಿರ್ಮಾಪಕರಲ್ಲೂ ನಾನು ಈಗಲೂ ಅದನ್ನು ಮಾಡಿಕೊಳ್ಳುವಂಥದ್ದು. ಈಗ ಶ್ರೀಯುತ ಶ್ರೀರಾಮುಲು ಅವರಿರಬೇಕು, ಈಗ ಮಂತ್ರಿವರ್ಯರೇ ಬಂದು ಇಂಥ ಸಿನಿಮಾಗಳು ಮತ್ತು ಇಂಥ ಸಿನಿಮಾದ ಅಡಕ ಅವುಗಳನ್ನು ಸ್ವಲ್ಪ ಕಲಾ ಪೋಷಕರು ಅವರಾಗಿರೋದ್ರಿಂದ ಅವರನ್ನ ಕೈ ಹಿಡಿದು ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಜೊತೆಗೆ ಹಾಂ, ಒಂದು ಚಪ್ಪಾಳೆಗೆ ಸರ್, ಧನ್ಯವಾದ. ಇಡೀ ತಂಡ ಇದಕ್ಕಾಗಿ ಹೇಗೆ ದುಡಿದಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಬೇಕು, ಅದು ಬಹಳ ಮುಖ್ಯ. ಇದು ತುಂಬ ಸ್ಥೂಲವಾಗಿ ಹೇಳೋದಾದರೆ, ಸಾಮಾನ್ಯವಾಗಿ ಈ ಥರದ್ದು ಕಾರ್ಯಕ್ರಮ ಮಾಡಿದಾಗ ಅನ್ನ ಹಾಕಿದ್ದೀರಿ, ಅನ್ನದಾತರಿಗೆ ನಮಸ್ಕಾರ, ಅವಕಾಶ ಕೊಟ್ಟಿದ್ದೀರಿ, ಅವಕಾಶದಾತರಿಗೆ ನಮನ ಅಂತ ಹೇಳ್ಕೊಳ್ತೇವೆ. ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ನನಗೆ ಅಡಕವನ್ನು ಅವರು ಕೊಂಡೊಯ್ದ ರೀತಿ ಸ್ವಲ್ಪ ವಿಸ್ಮೃತಿಗೆ ಸರಿಯೋ ಹಾಗೆ ಅವರು ಮಾತುಗಳು ಅಥವಾ ಸಂಭಾಷಣೆ ಇತ್ಯಾದಿಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಇದರ ಆಳ ವಿಸ್ತಾರ ಇದೆಯಲ್ಲ, ಅದರ ಹರವು ಭಿನ್ನವಾದ್ದು ಅಂತ ತುಂಬ ಧೈರ್ಯವಾಗಿ ಹೇಳಬಲ್ಲೆ. ಯಾಕೆಂದರೆ ಈ ಕಂಡದ್ದು ಏನೂ ಅಲ್ಲ, ಅದರಲ್ಲಿ ಅದರ ಹರವು ಹೋದಾಗ ಅಂದರೆ ಅದರ ವೋಗ ಮತ್ತು ವೇಗ ಸಿನಿಮಾದೇನಿದೆ ಅದು ಬಹಳ ಮಹತ್ವದ ಸಂಗತಿಗಳನ್ನು ಉಣಬಡಿಸುತ್ತೆ. ಅದು ಪಾತ್ರಗಳ ಮುಖಾಂತರ ಅಂತಂದ್ರೆ ನಾವು ಯಾರು ಪಾತ್ರಧಾರಿಗಳಾಗಿ ಇದರಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯವಾಗಿಲ್ಲ ನಮಗೆ. ನಾವುಗಳು ನಮ್ಮ ನಮ್ಮ ಮಿತಿಯನ್ನು ದಾಟಿ ಇದಕ್ಕೆ ಕೆಲಸ ಮಾಡಬೇಕಾಯಿತು. ಒಂದು ಮಿತಿಯನ್ನು ನಾವೇ ಹೇರ್ಕೊಂಡ್ಬಿಟ್ಟಿರ್ತೇವೆ, ಒಂದು ಗಾಂಭೀರ್ಯವನ್ನು ನಾವೇ ಹೇರ್ಕೊಂಡ್ಬಿಟ್ಟಿರ್ತೇವೆ, ಅಥವಾ ಒಂದು ನಮ್ಮ ತದ್ಧಿತ ರೂಪ ತೊಂದಿರುತ್ತೆ, ಅದು ವಾಸ್ತವ ರೂಪವನ್ನು ಮರೆಮಾಚ್ತಾ ಇರುತ್ತೆ.
ಮುಖವಾಡ ಹೊತ್ತು ಬದುಕು ನಮ್ಮಲ್ಲಿ ನಮ್ಮೆಲ್ಲರದ್ದು ಮತ್ತು ಮೊದಲು ನಾವೆಲ್ಲರೂ ಕಲಾವಿದರು. ಆ ಎಲ್ಲವನ್ನು ಮೀರಿದಂತಹ ಒಂದು ವಸ್ತುವನ್ನು, ಒಂದು ಅಡಕವನ್ನು, ಒಂದು ಪ್ರಸ್ತುತಿಯನ್ನು ಈ ಗಾಲಿಕುರ್ಜಿಯ ರೋಮಿಯೋ ಮಾಡ್ತಾನೆ. ರೋಮಿಯೋ ಜೂಲಿಯಟ್ ಇತ್ಯಾದಿಗಳಿಗೆ ಅಥವಾ ಯಾರೆಲ್ಲ ಈ ಅಜರಾಮರಾಗಿಸಿದ್ದಾರೆ ಪ್ರೀತಿಯನ್ನು, ಅಂಥ ಪ್ರೀತಿಗೆ ಮತ್ತೊಂದು ಮಗ್ಗಲು ಪ್ರಾಪ್ತವಾಗಿದೆ, ಮತ್ತೊಂದು ಪಾರ್ಶ್ವ ಇದಕ್ಕೆ ದಕ್ಕಿದೆ ಅನ್ನೋದು ಅತಿಶಯವಲ್ಲ. ಆ ಕಥೆಯನ್ನು ಹಾಗೆ ಚಿಂತಿಸಿದ ಮನಸ್ಸುಗಳಿಗೆ ಮತ್ತು ಹಾಗೆ ಆಲೋಚನೆ ಮಾಡಿ ಪ್ರಸ್ತುತಿಗೊಳಿಸಿದಂಥ ಈ ಕೈಗಳಿಗೆ ನಾವು ಸದಾ ನಿಮ್ಮೆಲ್ಲರ ಮುಖಾಂತರ, ಅದು ನಿಜವಾಗಿಯೂ ಪ್ರಸರಣಕ್ಕೆ ಅಥವಾ ಪ್ರಚಾರಕ್ಕಲ್ಲದೆ ಹೋದರೂ ಪ್ರಸಾರಕ್ಕೆ ಇದು ಬಹಳ ಮುಖ್ಯ ಅಂತ ಅನಿಸಿದೆ. ಹೀಗೂ ಮಾಧ್ಯಮವನ್ನು ದುಡಿಸ್ಕೊಳ್ಬಲ್ಲದು ಅಥವಾ ಹೀಗೆ ದುಡಿಸ್ಕೊಳ್ಬಲ್ಬಹುದು, ಹೀಗೂ ಮಾಧ್ಯಮದ ಬಳಕೆ ಮಾಡಿ ನಾಕಾರು ಒಳ್ಳೊಳ್ಳೆ ಸಂಗತಿಗಳನ್ನು ದಾಟಿಸ್ಬೋದು ಅಥವಾ ದಾಖಲಿಸ್ಬೋದು ಅನ್ನೋದಕ್ಕೆ ಈ ಗಾಲಿಕುರ್ಜಿಯ ಈ ರೋಮಿಯೋ ಒಂದು 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 ಪ್ರತಿಮೆಯಾಗಿ ಕಾಣಸಿಗುತ್ತೆ. ನಟಿಸಿದಂಥ ಅಷ್ಟೂ ಜನರು, ನಾವು ನಟನೆಗಿಂತ ಕೈ ಹಾಕಲಿಲ್ಲ ಆಗಲೇ ಹೇಳಿದಾಗೆ, ಇದೊಂದು ಸಹಜಾಭಿನಯದ ಒಂದು ಕೈಂಕರ್ಯವಾಗಿತ್ತು. ಜಾಗವನ್ನು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಸಿದೆ, ಆಯಾ ಜಾಗಗಳಿಗೆ ಹೋಗಿ ಇವರು ಚಿತ್ರಿಸಿದ ಪರಿ ಅನ್ನ ಹಾಕಿದ ಈ ಉಸಿರಾಡ್ತಿದ್ದೀರಾ ಸರ್, ಅವರೆಲ್ಲ ಉಸಿರೇ ಆಗಲೇ ಛಾಯಾಚಿತ್ರಕ್ಕೂ ಒಬ್ಬ ಉಸಿರು ಹಿಡಿದಿದ್ದರು, ಅವ್ರು ಬಿಗಿ ಹಿಡಿದಿದ್ದರು. ಈಗ ಹೀಗೆ ಬಿಗಿ ಹಿಡಿದಂಥ ಉಸಿರಿನಲ್ಲಿಯೇ ಅವರು ಕೆಲಸ ಮಾಡಿದ್ದಾರೆ. ನಾನು ಕಂಡ ಹಾಗೆ ಆ ಜಾಗಕ್ಕೆ ಬಂದು ಚಿತ್ರೀಕರಣ ಸಂದರ್ಭದಲ್ಲಿ ನಿಮಗೆ ಏನು ಬೇಕು, ನಿಮ್ಮ ಬೇಕು ಬೇಡಗಳೇನು, ಯಾಕೆ ಮಾಡ್ತಿದ್ದೀರಿ, ಏನು ಆಗಿಲ್ಲ, ಎಲ್ಲದನ್ನೂ ತುಂಬ ವಿಚಾರಿಸಿಕೊಂಡು ಒಂದು ಮನೆಯ ಸತ್ಯನಾರಾಯಣ ಪೂಜೆಯ ಸಂಭ್ರಮದ ಹಾಗೆ ಈ ಚಿತ್ರವನ್ನು ಮಾಡಿದ್ದಾರೆ. ಇದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಇದನ್ನು ಮಾಡಿ ಪ್ರಸವ ವೇದನೆಯಿಂದ ನರಳುತ್ತಿರುವಂಥ ನಮ್ಮ ನಿರ್ದೇಶಕರು ನಿರ್ಮಾಪಕರು, ಎಂದು ಪ್ರಸವ ಅಂತ ನಮ್ಮೆಲ್ಲರಿಗೂ ಈಗ ಒಂದು ದೊಡ್ಡ ಸಂಗತಿಯಾಗಿದೆ. ಎಂದು ಪ್ರಸವ ಗಜಗರ್ಭವಾಗಿದೆ, ಈಗಾಗಲೇ ತುಂಬ ತಡವಾಗಿದೆ ಅಂತ ಯೋಚನೆ ಮಾಡ್ತಿದ್ದೇವೆ. ತಮ್ಮೆಲ್ಲರಲ್ಲೂ ತುಂಬ ಅರಿಕೆ ವಿಜ್ಞಪ್ತಿ ಏನು ಅಂತಂದರೆ, ದಯಮಾಡಿ ಇದು ಕುಟುಂಬವೆಲ್ಲವೂ ಕೂತು ನೋಡಬಹುದಾದಂಥ ಅತ್ಯುತ್ತಮವಾದ, ತಾವು ಮೇಲ್ನೋಟಕ್ಕೆ ಏನು ಕಾಣಸಿಗುತ್ತೆ ಅದಕ್ಕಿಂತಲೂ ಮಿಗಿಲಾದಂಥ ಗಾಂಭೀರ್ಯವನ್ನು, ಅದರ ತಳಹದಿ ಆಳ ಹರಿವುಗಳನ್ನು, ವಿಸ್ತಾರವನ್ನು, ವೈಶಾಲ್ಯವನ್ನು ಗಿರಿಸಿಕೊಂಡಂಥ ಕಥಾ ಅಂದರ ಅನ್ನೋದನ್ನು ಇದನ್ನು ಪ್ರಚಾರ ಮಾಡಬೇಕು ಅಥವಾ ಆದ ರೀತಿಯಲ್ಲಿ ಇದನ್ನು ಪ್ರಸರಿಸಬೇಕು ಅಂಥೇಳಿ ನಾನು ಬಾಗಿದ ಶಿರ ಮತ್ತು ಮುಗಿದು ಕಾಲದ ಒಟ್ಟಿಗೆ ವಿನಂತಿ ಮಾಡಿಕೊಳ್ತೀರೋ ಒಂದು ಮಿಕ್ಕಂತೆ ಮಾಮೂಲು ಮಾತುಗಳು. ಅನ್ನ ಹಾಕಿದ್ದಕ್ಕಾಗಿ ಧನ್ಯವಾದ, ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದ. ನನಗೆ ತೃಪ್ತಿ ಇದೆ, ಸಂತಸವಿದೆ, ಇಂತಹ ಚಿತ್ರಗಳಲ್ಲಿ ಪಾಲ್ಗೊಂಡು ನಮ್ಮ ನಮ್ಮ ಭಾಗದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ, ನಮ್ಮನ್ನು ಅರ್ಥ ಮಾಡಿಕೊಂಡಂಥ ನಿರ್ದೇಶಕರು,